ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಾವು ಮಧ್ಯೆ ಒಂದಿಷ್ಟು ಕಲಾವಿದರ ವ್ಯಕ್ತಿ ಚಿತ್ರಣಗಳನ್ನು ಕೊಟ್ಟಿದ್ದಕ್ಕೆ ಬಹಳ ಜನ ಸಂಗೀತ ನಿರ್ದೇಶಕರು ಬೇಕು ಅಂತ ಕೇಳ್ತಾ ಇದ್ದಾರೆ. ನಾವು 3 ಜನ ಗೀತ ರಚನೆಕಾರರನ್ನು ಮಾಡಿದ ಮೇಲೆ ಸಂಗೀತ ನಿರ್ದೇಶಕರನ್ನು ಮಾಡ್ತೀವಿ ಅಂತ ಹೇಳಿದ್ವಿ. ಒಂದು ಬದಲಾವಣೆ ಇರಲಿ ಅನ್ನುವ ಕಾರಣಕ್ಕೆ ಮಂಜುಳ, ಕಲ್ಪನಾ, ಶಂಕರ್ ನಾವು 3 ಸಂಚಿಕೆಗಳನ್ನು ಮಾಡಿದ್ವಿ. ಸಂಗೀತ ನಿರ್ದೇಶಕರು ಅಂತಂದರೂ ಬಹಳ ಜನ ಕೇಳ್ತಾ ಇರೋದು ಜಿ ಕೆ ವೆಂಕಟೇಶ್ ಮಾಡಿ ಅಂತೇಳಿ. ಹೀಗಾಗಿ ಬಹಳ ಜನರ ಅಪೇಕ್ಷೆಯ ಮೇರೆಗೆ ನಾನು ಜಿ ಕೆ ವೆಂಕಟೇಶ್ ಅವರ ಚಿತ್ರಣವನ್ನು ಈ ಸಂಚಿಕೆಯಿಂದ ಶುರು ಮಾಡ್ತಾಯಿದ್ದೀನಿ. ಜಿ ಕೆ ವೆಂಕಟೇಶ್ ಕನ್ನಡ ಚಿತ್ರರಂಗ ಕಂಡ ಒಬ್ಬ ಅದ್ಭುತ ಸಂಗೀತ ನಿರ್ದೇಶಕ, ಮತ್ತು ನಾನು ನೋಡಿದ ಬಹಳ ಅದ್ಭುತ ವ್ಯಕ್ತಿಗಳಲ್ಲಿ ಜಿ ಕೆ ವೆಂಕಟೇಶ್ ಒಬ್ಬರು. ನೀವು ಸ್ವಭಾವ, ವ್ಯಕ್ತಿತ್ವ ಮತ್ತು ಅವರ ರೀತಿ ನೀತಿಗಳಿಗೆ ನೀವು ಇನ್ನು ಯಾರನ್ನೂ ಹೋಲ್ಸೋಕ್ಕೆ ಸಾಧ್ಯ ಇಲ್ಲ. ಇನ್ನು ನಾವು ಸಾಮಾನ್ಯಕ್ಕೆ ಇದರಲ್ಲಿ ಬಳಕೆ ಮಾಡ್ತೀವಿ ಏನು ಅಂದರೆ, ಅವರು ಪೆನ್ ಪೇಪರ್ ಮೇಲೆ ಇಟ್ಟರೆ ಸರಸ್ವತಿನೇ ಅಲ್ಲಿ ಪ್ರತ್ಯಕ್ಷ ಆಗ್ತಾಳೆ ಅಂಥೇಳಿ. ಜಿ ಕೆ ವೆಂಕಟೇಶ್ ವಿಷಯದಲ್ಲಿ ಇದು ನಿಜ. ಅವರು ನಾನು ಕಣ್ಣಾರೆ ನೋಡಿದ್ದೀನಿ, ಅವರು ಹಾರ್ಮೋನಿಯಂ ಮೇಲೆ ಕೈ ಇಟ್ಟರೆ ಅಲ್ಲಿ ರಾಗಗಳು ನರ್ತನ ಮಾಡ್ತಾಯಿತ್ತು. ಏಕಕಾಲದಲ್ಲಿ 30-40 ರಾಗಗಳ ಜೊತೆಗೆ ಒಡನಾಟ ಮಾಡೋದೇನಾದರೂ ಸಾಧ್ಯ ಇದ್ದರೆ ಅದು ಜಿ ಕೆ ವೆಂಕಟೇಶ್ ಅಂಥವ್ರಿಗೆ ಮಾತ್ರ ಸಾಧ್ಯ. ಮತ್ತು ಬಹಳ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು, ಅವರು 18 ವಾದ್ಯಗಳನ್ನು ಜಿ ಕೆ ವೆಂಕಟೇಶ್ ನುಡಿಸಬಲ್ಲವರಾಗಿದ್ದರು. ಅದು ಈ ಇನ್ಸ್ಟ್ರೂಮೆಂಟ್ ನುಡಿಸೋರಿಗೆ ಪಕವಜ್ಗಳು ನುಡಿಸೋದು ಕಷ್ಟ, ಅಥವಾ ಪಕವಜ್ ನುಡಿಸೋರಿಗೆ ಕೀಬೋರ್ಡ್ ನುಡಿಸೋದು ಕಷ್ಟ. ಆದರೆ ಜಿ ಕೆ ವೆಂಕಟೇಶ್ ನಾನೇ ನೋಡಿದ್ದೀನಿ, ವೀಣೆಯನ್ನು ಅಷ್ಟು ಅದ್ಭುತವಾಗಿ ನುಡಿಸ್ತಾ ಇದ್ದರು, ಸಿತಾರನ್ನು ಕೂಡ ಅಷ್ಟೇ ಅದ್ಭುತವಾಗಿ ನುಡಿಸೋರು, ಜಲತರಂಗ ನುಡಿಸೋರು, ಹಾರ್ಮೋನಿಯಮನ್ನು ನುಡಿಸೋರು, ತಬಲಾ ನುಡಿಸೋರು, ಯಾವ ಇನ್ಸ್ಟ್ರೂಮೆಂಟ್ನವರು ಬರದೇ ಇದ್ದರೂ ಅವನ ಜಾಗದಲ್ಲಿ ಕೂತು ನುಡಿಸಬಲ್ಲ ಶಕ್ತಿ ಇದು ಜಿ ಕೆ ವೆಂಕಟೇಶಿಗೆ ಮಾತ್ರ. ಬಹುಶಃ ಈ ಥರದವರು ಇನ್ನೊಬ್ಬರು ಇನ್ನೂ ಭಾರತ ಚಿತ್ರರಂಗದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. 75ನೇ ಇಸ್ವಿಯಲ್ಲಿ ಸ್ಕ್ರೀನ್ ಪತ್ರಿಕೆ ಒಂದು ಸಮೀಕ್ಷೆ ಮಾಡಿದ್ರು ಭಾರತದ 10 ಪ್ರಮುಖ ಸಂಗೀತ ನಿರ್ದೇಶಕರು ಯಾರು ಅಂತೇಳಿ. ಈ ಟಾಪ್ 10ನಲ್ಲಿ ಜಾಗ ಪಡೆದ ದಕ್ಷಿಣ ಭಾರತದ ಏಕೈಕ ಸಂಗೀತ ನಿರ್ದೇಶಕ ಜಿ ಕೆ ವೆಂಕಟೇಶ್. ಈ ಜಿ ಕೆ ವೆಂಕಟೇಶ್ ಅವರ ಸಂಬಂಧಪಟ್ಟ ಅನೇಕ ಕಥೆಗಳನ್ನು ನಾನು ಹೇಳ್ತಾ ಹೋಗ್ತೀನಿ ನಿಮಗೆ, ಒಂದಕ್ಕಿಂತ ಒಂದು ಭಾಳ ರುಚಿಕವಾದ, ಯಾಕಂದರೆ ಅವರ ವ್ಯಕ್ತಿತ್ವವೇ ಆ ಥರದಲ್ಲಿ ಇತ್ತು. ಒಂದ್ಸಲ ಜನಾರ್ದನ್ ಹೋಟ್ಲಲ್ಲಿ ನಾನು ಅವ್ರ ಜೊತೆ ಹೀಗೆ ಕೂತು ಮಾತಾಡ್ತಾ ಇದ್ದೆ. ಆಗೆಲ್ಲ ಈ ಮೊಬೈಲ್ ಗಿಬೈಲ್ ಅಂತೂ ಇಲ್ಲವೇ ಇಲ್ಲ, ರೇಡಿಯೋ ಬಿಟ್ಟರೆ ಇನ್ಯಾವ ಸಾಧನವೂ ಇರಲಿಲ್ಲ ಕೇಳೋದಕ್ಕೆ. ಜಿ ಕೆ ವೆಂಕಟೇಶ್ ಹತ್ರ ಒಂದು ಪುಟ್ಟ ಟ್ರಾನ್ಸಿಸ್ಟರ್ ಇತ್ತು, ಅವ್ರು ಯಾವಾಗಲೂ ಇಟ್ಕೊಳ್ಳೋರು ಆ ಟ್ರಾನ್ಸಿಸ್ಟರಲ್ಲಿ ಹಾಡು ಕೇಳೋರು. ಅವರೇ ಸಂಗೀತ ನಿರ್ದೇಶನ ನೀಡಿದಂಥ ಒಂದು ಹಾಡು ಭಕ್ತ ಕುಂಬಾರ ಸಿನಿಮಾದ ಕಂಡೆ ಹರಿಯ ಕಂಡೆ ಹಾಡು ಬಂತು. ಬಂದ ಕೂಡಲೇ ಅವರು ನಾನು ಕೇಳಿದ್ರು, ಯಾವ ರಾಗ ಗೊತ್ತಾ ನಿಮಗೆ ಇದು ಅಂತ. ನಾನು ಅದು ಸ್ವಲ್ಪ ಕ್ಲಿಷ್ಟಕರವಾಗಿತ್ತು, ಒಂದೆರಡು ರಾಗ ಹೇಳಿ ಮೋಹನ ಇರ್ಬೋದಾ ಅಂತಂದೆ. ಹೌದು, ಮೋಹನ ಇದು ಅಂತ ಹೇಳಿ ಮಾತಾಡೋದಕ್ಕೆ ಶುರು ಮಾಡಿ. ಈ ಸಂಭಾಷಣೆ ನಡೆದಾಗ ಸರಿಸುಮಾರು 3 ಗಂಟೆ ಆಗಿರ್ಬೋದು. ಅಲ್ಲಿಂದ 6 ಗಂಟೆಗಳ ಕಾಲ ಅಂದರೆ ರಾತ್ರಿ 9-9:30 ಮೋಹನ ಒಂದು ರಾಗದ ಬಗ್ಗೆ ಮಾತಾಡಿದ್ರು ಅವರು. ನಾನು ಬಹುಶಃ ನನ್ನ ಜೀವನವನ್ನೇ ಬದಲಾಯಿಸಿದಂಥ ಘಟನೆ ಅದು. ಅಂದರೆ ಒಂದು ರಾಗದ ಬಗ್ಗೆ ಇಷ್ಟು ಅದ್ಭುತವಾಗಿ ಒಬ್ಬ ಮನುಷ್ಯ ಮಾತಾಡ್ತಾನೆ ಅಂದರೆ ನಾವು ಕಲ್ತ್ಕೊಳ್ಳೋದು ಎಷ್ಟು ಇದೆ ಅಂಥೇಳಿ. ಜಿ ಕೆ ವೆಂಕಟೇಶ್ ಎಷ್ಟು ಸರಳ ವ್ಯಕ್ತಿತ್ವನೋ ಅಷ್ಟೇ ಅವ್ರಿಗೆ ಕೆಲವು ವಿಶಿಷ್ಟವಾದ ಲಕ್ಷಣಗಳಿತ್ತು. ಇದೊಂದು ಬಹಳ ಜನಪ್ರಿಯವಾದ್ದು, ಬಹಳ ಜನಕ್ಕೆ ಗೊತ್ತಿರುತ್ತೆ. ಇದು ಜಿ ಕೆ ವೆಂಕಟೇಶ್ ಕಂಪೋಸಿಂಗಿಗೆ ಕೂತ್ಕೊಳ್ಳೋರು. ಕಂಪೋಸಿಂಗಿಗೆ ಕೂತ್ಕೊಳ್ಳುವಾಗ ಅವ್ರದ್ದೊಂದು ಕ್ರಮ ಇತ್ತು, ಒಂದು ಚಾಪೆ ಹಾಸ್ಕೊಳ್ಳೋರು. ಕಂಪೋಸ್ ಮಾಡ್ತಾ ಇದ್ದಕ್ಕಿದ್ದಂಗೆ ಅವರು ಮಲ್ಕೊಳ್ತೀನಿ, ಒಂದು 1/2 ಗಂಟೆ ರೆಸ್ಟ್ ತೊಗೊಳ್ತೀನಿ ಅಂತ ಹೇಳೋರು. ಹೀಗೆ 1/2 ಗಂಟೆ ರೆಸ್ಟ್ ತೊಗೊಂಡಾಗ ಅವ್ರಿಗೆ ಬಹಳ ಅದ್ಭುತವಾದ ಟ್ಯೂನ್ಗಳು ಸಿಕ್ಬಿಡೋದು. ಈಗ ಅದ್ಭುತವಾದ ಟ್ಯೂನ್ಗಳದೇ ಒಂದು ದೊಡ್ಡ ಕಥೆ ಇದೆ. ಜೇಡ್ರಬಲೆ ಸಿನಿಮಾ, ದೊರೆ ಭಗವಾನ್ ಇದರ ನಿರ್ದೇಶಕರು. ಹೀಗೆ ಆ ಸಿನಿಮಾದ ಇನ್ನೇನು ಎಲ್ಲ ಮುಗಿದು ಹೋಗಿದೆ, ಇನ್ನೇನು ರೀರೆಕಾರ್ಡಿಂಗು ಸಂದರ್ಭದಲ್ಲಿ ಆರ್ ಎನ್ ಜಯಗೋಪಾಲ್ ಹತ್ರ ಜಿ ಕೆ ವೆಂಕಟೇಶಿಗೆ ಒಂದು ಸಲ ನಿದ್ದೆ ಮಾಡಿಬಿಟ್ಟು ಎದ್ದು ಹೇಳಿದ್ರು, ಏನೋ ಒಂದು ಟ್ಯೂನ್ ಸಿಕ್ಕಿದೆ, ಒಂದು ಹಾಡು ಬರ್ಕೊಡು ಅಂತ. ಆರ್ ಎನ್ ಜಯಗೋಪಾಲಿಗೆ ಆಶ್ಚರ್ಯ, ಸಿನಿಮಾನೇ ಮುಗಿದೋಗಿದೆಯಲ್ಲ, ಇನ್ನೆಲ್ಲಿ ಹಾಡು ಎಲ್ಲ ಕಂತೀಯ ನೀನು, ರೀರೆಕಾರ್ಡಿಂಗ್ ಮಾಡ್ತಾ ಇದೀಯ ಅಂದರೆ ಜಿ ಕೆ ವೆಂಕಟೇಶ್ ಅಂದರು, ಏ ನಂಗೊಂದು ಟ್ಯೂನ್ ಸಿಕ್ಕಿದೆ, ನಾನೊಂದು ಸಿನಿಮಾದಲ್ಲಾರ ಹಾಕ್ಕಂತೀನಿ, ನಾಟಕದಲ್ಲಾರ ಹಾಕ್ಕಂತೀನಿ, ನಿನಗೆ ಯಾಕೆ ಒಂದು ಹಾಡು ಬರ್ಕೊಡು ನೀನು ಅಂತೇಳಿ. ಸರಿ, ಹಾಡು ಬರ್ಕೊಟ್ರು. ಎಲ್ಲರೀಶ್ವರಿ ಅಲ್ಲೇ ಇದ್ದರು, ಎಲ್ಲರೀಶ್ವರಿ ಹತ್ರ ಹಾಡಿಸೋ ಹಾಡಿಸೋರು, ರೆಕಾರ್ಡು ಮಾಡಿದ್ರು.
ಬಟ್ ಸಿನಿಮಾ ಮುಗ್ದು ಹೋಗಿತ್ತು, ಅಲ್ಲಿ ಬಳಸ್ಕೊಳ್ಳೋಕ್ಕೆ ಸಾಧ್ಯ ಆಗಿರಲಿಲ್ಲ. ಜಿ ಕೆ ವೆಂಕಟೇಶ್ ಇದೇನು ಅಂತಂದರೆ ಹಾಡನ್ನು ಅವ್ರು ಹಂಗೆ ಇಟ್ಕೊಂಡಿದ್ರು. ಮುಂದೆ ಮತ್ತೆ ದೊರೆ ಭಗವಾನ್ ಜಿ ಕೆ ವೆಂಕಟೇಶ್ ಒಟ್ಟಿಗೆ ಕೆಲಸ ಮಾಡಿದ ಸಿನಿಮಾ ಕಸ್ತೂರಿ ನಿವಾಸ. ಕಸ್ತೂರಿ ನಿವಾಸದಲ್ಲಿ ಹಾಡನ್ನು ಜಿ ಕೆ ವೆಂಕಟೇಶ್ ಮತ್ತೆ ಬಳಸ್ಕೊಂಡ್ರು, ಗೆಳೆಯ ಈ ದಾರಿ ಮರೆತೆ ಅಂತೊಂದು ಹಾಡು. ಇದು ಜಿ ಕೆ ವೆಂಕಟೇಶ್ಗೆ ಇದ್ದ ಒಂದು ಹಾಡು ಅವ್ರಿಗೆ ಬೇಕು ಅಂತಂದರೆ ಅವ್ರು ಹೇಗೋ ಅದನ್ನು ಸಂಪಾದನೆ ಮಾಡಿಬಿಡೋರು. ಇನ್ನೊಂದು ಸಲ ಹಾವಿನ ಹೆಡೆ ಸಿನಿಮಾ, ಹಾವಿನ ಹೆಡೆ ಸಿನಿಮಾದಲ್ಲೂ ಈಗ ಜಿ ಕೆ ವೆಂಕಟೇಶ್ ಮಲ್ಕೊಂಡು ನಿದ್ದೆ ಮಾಡಿ ಉದಯಶಂಕರಿಗೆ ಗಂಡು ಬಿದ್ದರು, ಒಂದು ಹಾಡು ಬರ್ಕೊಡು ನೀನು, ಒಂದು ಹಾಡು ಬರ್ಕೊಡು ಅಂಥೇಳಿ. ಸರಿ, ಹಾಡು ಉದಯಶಂಕರ್ ಹೇಳಿದ್ರು, ಇಲ್ಲ ಇದು ಈ ಸಿನಿಮಾದಲ್ಲಿ ಡ್ಯುಯೆಟ್ ಬೇಡ ಅಂತ ರಾಜ್ಕುಮಾರ್ ಅವರು ಹೇಳಿದ್ದಾರೆ, ಇದು ಡ್ಯುಯೆಟ್ ಹಾಕೋದು ಕಷ್ಟ ಆಗುತ್ತೆ ಅಂಥೇಳಿ. ಆದರೆ ಉದಯ ಜಿ ಕೆ ವೆಂಕಟೇಶ್ ಬಿಡಲಿಲ್ಲ, ಇಲ್ಲ ಡ್ಯುಯೆಟ್ ನೀನು ಬರ್ಕೊಡು, ನಾನು ಅಣ್ಣ ಅವನು ಮುತ್ತುರಾಜ್ ಅಂತ ಕರೀತಾ ಜಿ ಕೆ ವೆಂಕಟೇಶ್ ರಾಜ್ಕುಮಾರ್ ಮುತ್ತುರಾಜನ್ ನಾನು ಒಪ್ಪಿಸ್ತೀನಿ ಅಂತ. ಹೀಗೆ ಬೇರೆ ಏನು ಬೇಡ ಎಂದಿಗೂ, ನೀನು ನನ್ನ ಒಳಾಗು ಅಂತ. ಜಿ ಕೆ ವೆಂಕಟೇಶ್ ಈಗ ಹುಡುಕಿದ ಹಾಡೆಲ್ಲ ಬಹಳ ಅದ್ಭುತವೇ. ಇನ್ನೊಂದು ಸಲ ದಾರಿ ತಪ್ಪಿದ ಮಗ ಕಂಪೋಸಿಷನ್, ದಾರಿ ತಪ್ಪಿದ ಮಗ ಕಂಪೋಸಿಷನ್ನಲ್ಲಿ ಸಾಗ್ ರೆಕಾರ್ಡಿಂಗು ಆರ್ ಎನ್ ಜಯಗೋಪಾಲ್ ಹಾಡು ಬರೀತಾ ಇದ್ದಾರೆ. ಬರೆದಾಗ ರಾಜ್ಕುಮಾರ್ ಜಯಗೋಪಾಲ್ ಹತ್ರ ಬಂದು ಹೇಳಿದ್ರು, ಇಲ್ಲ ಎರಡು ಪಾತ್ರ ಇದೆ ಇದರಲ್ಲಿ, ಒಬ್ಬನು ಅವನು ಕಳ್ಳ ಅವನು, ಸರಿ ಒಪ್ಕೊಳ್ಳೋಣ. ಅಂದರೆ ನಾರಿಯ ಸೀರೆ ಕದ್ದ ಒಂದು ಹಾಡಾಗಿದೆ, ಕಳ್ಳನಿಗೆ ಇನ್ನೊಂದು ಹಾಡು ಇದೇ ಥರನೇ ಬೇಕಾ, ಸ್ವಲ್ಪ ಡಿಗ್ನಿಟಿ ಬೇಡುವ ಹಾಡಿಗೆ ಅಂತ ರಾಜ್ಕುಮಾರ್ ಅವ್ರ ಮನಸ್ಸಲ್ಲಿದ್ದು. ಜಿ ಕೆ ವೆಂಕಟೇಶ್ ಹಾರ್ಮೋನಿಯಂ ಮೇಲೆ ಕೂತು ಟ್ಯೂನ್ ಮಾಡ್ತಿದ್ದವರು ತಮ್ಮ ಬಾಯಿಲಿ ಅಂತ ಕರೆದ್ರು. ಅವರು ರಾಜ್ಕುಮಾರನ್ ತಮ್ಮ ಅಂತ ಕರೀತಿದ್ದ ಏಕೈಕ ವ್ಯಕ್ತಿ ಜಿ ಕೆ ವೆಂಕಟೇಶ್, ತಮ್ಮ ಬಾಯಿಲಿ ಅಂದರು. ಹೋದರೆ ನಿಂಗೇನು ಹಾಡಿ ಡಿಗ್ನಿಟಿ ಬೇಕಲ್ವಾ, ಡಿಗ್ನಿಟಿ ಬೇಕಾದ್ರೆ ಅವನ ಹತ್ರ ಅಲ್ಲ ನನ್ನ ಹತ್ರ ಬಂದು ಕೇಳಬೇಕು, ನೋಡಿ ಡಿಗ್ನಿಟಿ ತಂದುಕೊಡ್ತೀನಿ ಅಂತ ಹೇಳಿ ಇದನ್ನು ಆರ್ ಎನ್ ಜಯಗೋಪಾಲ್ ತುಂಬ ಚೆನ್ನಾಗಿ ಹೇಳೋರು. ಹಾರ್ಮೋನಿಯಂ ಮೇಲೆ ಒಂದು ಸಲ ಕೈ ಆಡಿಸಿದ್ರು, ಅದು ಏನು ಡಿಗ್ನಿಟಿ ರಾಜ್ಕುಮಾರ್ ನಿರೀಕ್ಷೆ ಮಾಡಿದ್ರು ಅದು ಅಲ್ಲಿತ್ತು ಅಂಥೇಳಿ. ಯಾವ ಹಾಡು ಅಂದರೆ ಕಣ್ಣಂಚಿನ ಈ ಮಾತಲ್ಲಿ, ಅದರ ಶಕ್ತಿ ಏನು ಅಂದರೆ ಅದು ಭೀಮಪಲಾಸ್ ರಾಗದಲ್ಲಿದೆ. ಅವರೋಹಣದಲ್ಲಿ ಜಿ ಕೆ ವೆಂಕಟೇಶ್ ಪಟದೀಪನ್ನು ಸೇರಿಸಿದ್ದಾರೆ. ಆ ಇಡೀ ಹಾಡಿನ ಡಿಗ್ನಿಟಿ ಇರೋದು ಏನೇನು ಇಷ್ಟರಲ್ಲೇ ಆದರೆ ಡಿಗ್ನಿಟಿ ಇರೋದು, ಈ ಥರದ ಜಿ ಕೆ ಶಕ್ತಿ ಜಿ ಕೆ ವೆಂಕಟೇಶ್ಗಿತ್ತು. ಮತ್ತು ಅದೊಂಥರ ಬಹಳ ಸರಸಮಯವಾದ ವ್ಯಕ್ತಿತ್ವ ಜಿ ಕೆ ವೆಂಕಟೇಶ್. ಅವ್ರ ಹತ್ರ ತುಂಬ ಜನ ಈಗ ನನಗೆ ಅವಕಾಶ ಕೇಳ್ಕೊಂಡು ಬರೋರು, ಒಬ್ಬನು ಬಂದಿದ್ದಾನೆ ಪಾಪ ಅವಕಾಶ ಕೇಳಿಕೊಂಡು, ಒಬ್ಳು ಹುಡುಗಿ ಬಂದಿದ್ದಾಳೆ, ಬಂದುಬಿಟ್ಟು ನನಗೊಂದು ಚಾನ್ಸ್ ಕೊಡಿ, ನಾನು ತುಂಬ ಚೆನ್ನಾಗಿ ಹಾಡ್ತೀನಿ. ಸರಿ ಜಿ ಕೆ ವೆಂಕಟೇಶ್ ಹಾರ್ಮೋನಿಯಂ ತಂದು ಕೂತ್ಕೊಳ್ಳಮ್ಮ, ಏನು ಚೆನ್ನಾಗಿ ಹಾಡ್ತೀಯಲ್ಲ, ಒಂದು ಹಾಡು ಹೇಳಿ ನೋಡೋಣ, ಏನು ಶ್ರುತಿ ನಿಂದು ಒಂದು. ಅವಳಿಗೆ ಹಾಡೋಗಿ ಗೊತ್ತು, ಶ್ರುತಿ ಗೀತಿ ಎಲ್ಲ ಗೊತ್ತಿಲ್ಲ ಅವಳಿಗೆ. ಈ ಯಜ್ಜನಕ್ಕೆ ಹಾಡ್ತಾರಲ್ಲ ಅದೇ ಶ್ರುತಿಲಿ ಹಾಡ್ತೀನಿ ನಾನು ಅಂದ್ಲು. ಜಿ ಕೆ ವೆಂಕಟೇಶಿಗೆ ಗೊತ್ತಾಯ್ತು ಸಂಗೀತ ಗೊತ್ತಿಲ್ಲ ಅಂತ. ಆದರೂ ಅವಳು ಅವರು ಸರಿ ಅಮ್ಮ ಯಜ್ಜನಕ್ಕೆ ಹಾಡೋ ಶ್ರುತಿಲಿ ಹಾಡೋಳಾದರೆ ಲತಾ ಮಂಗೇಶ್ಕರ್ ಶ್ರುತಿಲಿ ಯಾಕೆ ಹಾಡೋಕ್ಕೆ ಬರಲ್ಲ, ಒಂದು ಲತಾ ಮಂಗೇಶ್ಕರ್ ಹಾಡ್ಕೊಡ್ತೀನಿ ಹಾಡ್ತೀಯಾ. ಅವಳು ಪಾಪ ಒಂದು ಅವಕಾಶ ಸಿಕ್ಕರೆ ಸಾಕು ಆಯ್ತು ಹಾಡ್ತೀರಿ ಅಂದ್ಲು. ಸರಿ, ಲತಾ ಮಂಗೇಶ್ಕರ್ದು ದೀಪ್ ಚಲೆ ಮಂಜಿಲ್ ಒಂದು ಹಾಡಿದೆ, ಅದು ಭಾಳ ಟಾಪ್ ಶ್ರುತಿನಲ್ಲಿ ಹೋಗೋದು, ಆ ಹಾಡು ಕೊಟ್ಬಿಟ್ಟು ಹಾಡು ಅಂತಂದ್ಲು. ಅವಳಿಗೆ ಟಾಪಿಗೆ ಹೋಗೋಕ್ಕಾಗ್ತಾಯಿಲ್ಲ, ವಾಯ್ಸ್ ಎಲ್ಲ ಕಿರ್ಲಾಗ್ತಾ ಇದೆ, ಒಳಗಿದ್ದವರಿಗೆಲ್ಲ ನಗು, ಜಿ ಕೆ ವೆಂಕಟೇಶ್ ತಮಾಷೆ ಮಾಡ್ತಾರೆ ಅಂತ ಗೊತ್ತು. ಆಮೇಲೆ ಜಿ ಕೆ ವೆಂಕಟೇಶ್ ಯಾರಿಗೂ ನಿರುತ್ಸಾಹ ಮಾಡ್ತಿರ್ಲಿಲ್ಲ, ನೋಡಮ್ಮ ಚೆನ್ನಾಗಿ ಹಾಡ್ತೀಯ ನೀನು, ಆದರೆ ಎಲ್ಲಿ ಶ್ರುತಿ ಎಲ್ಲಿ ತಾಳ ಇದು ಏನು ಅಂತ ಒಂದು ಸ್ವಲ್ಪ ಕಲ್ತ್ಕೊಂಬ, ನಿಂಗೆ ಮುಂದಿನ ಸಿನಿಮದಲ್ಲಿ ಅವಕಾಶ ಕೊಡೋಣ ನಿಮಗೆ ಅಂಥೇಳಿ ಕಳಿಸಿದ್ರು. ಇನ್ನೊಬ್ಬನು ಇವರು ನಾನು ಮುಂದೆ ಅನ್ನ ಹೇಳ್ತಾ ಹೋಗ್ತೀನಿ, ನಮ್ಮ ಸಂಗೀತ ನಿರ್ದೇಶಕರು ತುಂಬ ಜನ, ಅದರಲ್ಲಿ ಪ್ರೊಡ್ಯೂಸರ್ ಕೂಡ ಆದ ಅಪರೂಪದ ಉದಾಹರಣೆ ಜಿ ಕೆ ವೆಂಕಟೇಶ್. ಅವರು ಮೂರು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ, ಅವರು ಮೂರು ಸಿನಿಮಾ ಹಿಂದೆ ಕೂಡ ದೊಡ್ಡ ದೊಡ್ಡ ಕಥೆಗಳಿದೆ. ಸೊ ಯಾರೋ ಒಬ್ಬನು ಹೀಗೆ ಅವಕಾಶ ಕೇಳ್ಕೊಂಡು ಬಂದ, ಬಂದುಬಿಟ್ಟು ಏನೇನೆಲ್ಲ ಬರುತ್ತೆ ಅಂತ ಕೇಳಿದ್ರು ಜಿ ಕೆ ವೆಂಕಟೇಶ್ ತಮಾಷೆಗೆ. ನನಗೆ ಕತ್ತಿ ವರ್ಷೆ ಬರುತ್ತೆ, ಕುದುರೆ ಸವಾರಿ ಬರುತ್ತೆ, ಸ್ವಿಮ್ಮಿಂಗ್ ಬರುತ್ತಾ ನಿಮಗೆ, ಸ್ವಿಮ್ಮಿಂಗ್ ಬರುತ್ತೆ ನಿನಗೆ, ನಿಮಗೆ ಬಟರ್ ಸ್ಟ್ರೋಕ್ ಬರುತ್ತೆ, ಎಲ್ಲ ಬರುತ್ತೆ ನನಗೆ ಎಲ್ಲ ಅಂತಂದು. ಸರಿ ಹಾಗಾದ್ರೆ ಮಾಡಿ ತೋರಿಸು. ಅವನು ಎಲ್ಲಿ ಸ್ವಿಮ್ಮಿಂಗ್ ಪೂಲ್ ಎಲ್ಲಿದೆ ಜಿ ಕೆ ವೆಂಕಟೇಶ್? ಅಲ್ಲ ನಿಮ್ಗೆ ಸರ್ ಈಜ್ ಬಂದಮೇಲೆ ಸ್ವಿಮ್ಮಿಂಗ್ ಪೂಲ್ ಯಾಕೆ ಎಲ್ಲಿ ಬೇಕಾದ್ರೆ ಮಾಡ್ಬೋದಲ್ಲ. ಸರಿ ಇಲ್ಲ ಎಲ್ಲಿ ಹಿಂಗೆ ಕೇಳೋದು, ಇಲ್ಲ ನೆಲದ ಮೇಲೆ ಮಾಡೋದು. ಸರಿ, ಅವ್ನು ನೆಲದ ಮೇಲೆ ಮಾಡಿ ಮೈಕೆ ಎಲ್ಲ ತರಿಸ್ಕೊಂಡು ಇನ್ನೊಂದು ಸಲ ಬರ್ತೀನಿ ಅಂತ ಹೋದ. ಅಂದರೆ ಜಿ ಕೆ ವೆಂಕಟೇಶ್ ಈ ಥರದ್ದು ಬಹಳ ತಮಾಷೆಯಾದ ವ್ಯಕ್ತಿತ್ವ, ಯಾವಾಗಲೂ ಎಲ್ಲರನ್ನೂ ಅವರು ಇದ್ದ ಕಡೆ
ಎಲ್ಲರನ್ನೂ ಬಹಳ ನಗಿಸ್ತಾ ಇರೋರು. ಮತ್ತು ನಾನು ತುಂಬ ಸಲ ಈಗ ಜಿ ಕೆ ವೆಂಕಟೇಶ್ ಜೊತೆಗೆ ಅವರು ಈಗಿನಷ್ಟು ಟ್ರಾಫಿಕ್ಕು ಇರ್ತಾ ಇರಲಿಲ್ಲ ಅವಾಗ, ಹೋಟೆಲ್ ಜನಾರ್ದನದಿಂದ ಆಲ್ಮೋಸ್ಟ್ ಚಾಮರಾಜಪೇಟೆ ಎನ್ ಆರ್ ಕಾಲೋನಿ ಇಲ್ಲಿವರೆಗೂ ನಡ್ಕೊಂಬರ್ದು. ನಾವು ತುಂಬ ಸಲ ನಡ್ಕೊಂಬಂದಿದ್ವಿ. ಒಂದು 5-6 ಕಿಲೋಮೀಟ್ರು ಅವ್ರು ಜಿ ಕೆ ವೆಂಕಟೇಶ್ ಜೊತೆಗೆ ನಡ್ಕೊಂಬಂದಿರೋ ಇದೆಯಲ್ಲ, ನಾನು ಇವತ್ತು ಸಾವಿರಾರು ಲೇಖನ ಬರೆದಿರ್ಬೋದು. ಅದೆಲ್ಲದರ ಮೂಲ ನಾನು ಜಿ ಕೆ ವೆಂಕಟೇಶ್ ಜೊತೆಗೆ ಕಳೆದಂತಹ ಕಾಲ. ಅನೇಕ ಸುಂದರವಾದ ನೆನಪುಗಳನ್ನು ಅವ್ರು ಕೊಟ್ಟೋಗಿದ್ದಾರೆ. ಮತ್ತು ಜಿ ಕೆ ವೆಂಕಟೇಶ್ಗೆ ಬಹಳ ಇಷ್ಟ ಅಂತಂದರೆ ಅಕ್ಕಿ ಸಂಡಿಗೆ. ಅವರು ರೆಕಾರ್ಡಿಂಗ್ ಟೈಮಲ್ಲಿ ವಿಚಿತ್ರ ಕಾಂಬಿನೇಷನ್, ಅವ್ರದ್ದು ಕಾಫಿ ಜೊತೆಗೆ ಅಕ್ಕಿ ಸಂಡಿಗೆ ಬೇಕು ಅಂತ ಕೇಳೋರು. ಅಥವಾ ಪುಳಿಯೋಗರೆ, ಅವ್ರು ಸಾಮಾನ್ಯಕ್ಕೆ ರೆಕಾರ್ಡಿಂಗ್ ಮಧ್ಯೆ ನಿಂತ್ಕೊಂಡ್ರೆ ಪುಳಿಯೋಗರೆನ ಯಾವಾಗಲೂ ಕೇಳೋರು. ಆ ಥರ ಬಹಳ ಕಲರ್ಫುಲ್ ವ್ಯಕ್ತಿತ್ವ. ಇನ್ನೊಬ್ಬರನ್ನ ಪ್ರೋತ್ಸಾಹ ಕೊಡೋದ್ರಲ್ಲಿ ಜಿ ಕೆ ವೆಂಕಟೇಶ್ ಬಹಳ ಎತ್ತಿದ ಕೈ. ಅವರು ಯಾವಾಗಲೂ ಇಳೆಯರಾಜ ಮತ್ತು ಎಲ್ ವೈದ್ಯನಾಥನ್ ಇಬ್ಬರು ಅವರಿಗೆ ರೈಟ್ ಹ್ಯಾಂಡ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಅಂತಲೇ ಕರೆಯೋದು. ಸೊ ವೈದ್ಯನಾಥನ್ನು ನೀನೊಂದು ಹಾಡು ಮಾಡೋನ್ ಕೊಡೋದು, ಇಳೆಯರಾಜ ಅವ್ರಿಗೊಂದು ಹಾಡು ಮಾಡೋನ್ ಕೊಡೋದು, ಈ ಥರದ ಶಕ್ತಿ ಇತ್ತು. ಒಂದು ಸಲ ಕೂಡಿ ಬಾಳೋಣ ಅಂತ ಒಂದು ಸಿನಿಮಾ, ಇದರಲ್ಲಿ ಜಿ ಕೆ ವೆಂಕಟೇಶ್ ಒಂದು ಸಲ ಸಿ ಅಶ್ವಥ್ ಹತ್ರ ಆಡ್ಸೋಣ. ಸರಿ, ಸಿ ಅಶ್ವಥನ್ನ ಕರೆಸಿದ್ರು. ಸಿ ಅಶ್ವಥ್ ಅವರ ಸ್ಟೈಲ್ನಲ್ಲಿ ಹಾಡೋದು ಅಲ್ಲ, ಜಿ ಕೆ ವೆಂಕಟೇಶ್ ಒಂದೆರಡು ಮಾಡಿಫಿಕೇಷನ್ ಹೇಳಿ ಈ ಥರ ಅಲ್ಲ. ಕುರ ಸೀತಾರಾಮ ಶಾಸ್ತ್ರಿಗಳು ಇದು ಗೀತ ರಚನೆಕಾರ. ಕುರ ಸೀತಾರಾಮ ಶಾಸ್ತ್ರಿಗಳು ಇಲ್ಲ, ತುಂಬ ಅವರು ಟ್ರ್ಯಾಕ್ ಬಿಟ್ಟು ಹೋಗ್ತಾ ಇದ್ದಾರೆ ಅಂಥೇಳಿ ಮತ್ತೆರಡು ಸಲ ಬಂದು ಸರಿ ಮಾಡಿಸಿದ್ರು. ಆದಮೇಲೆ ಎರಡು ಟೇಕ್ ಆದಮೇಲೆ ಮೂರನೇ ಟೇಕಿಗೆ ಜಿ ಕೆ ವೆಂಕಟೇಶ್ ಆಯಿತು ಚೆನ್ನಾಗಿದೆ ಇದನ್ನು ಇಟ್ಕೊಳ್ಳೋಣ ಅಂತ. ಕುರ ಸೀತಾರಾಮ ಶಾಸ್ತ್ರಿಗಳಿಗೆ ಆಶ್ಚರ್ಯ, ಇಲ್ಲರಿ ಅವ್ರು ಹಂಗೆ ನೀವು ಹೇಳ್ದಂಗೆ ಹಾಡಿಲ್ಲ, ಅವ್ರು ಬೇರೆ ಥರನೇ ಹಾಡಿರೋದು, ಅದು ಹೆಂಗೆ ಓಕೆ ಮಾಡಿದ್ರಿ ನೀವು? ಜಿ ಕೆ ವೆಂಕಟೇಶ್ ಹೇಳಿದ್ರು, ಅಪ್ಪ ನನಗೆ ಸಿ ಅಶ್ವಥ್ ಯಾರು ಅವ್ನು ಗೊತ್ತು, ಅವ್ನು ಬರೀ ಸಿಂಗರ್ ಅಷ್ಟೇ ಅಲ್ಲ, ಅವ್ನು ಸಂಗೀತ ನಿರ್ದೇಶಕ. ಅವನನ್ನು ತುಂಬ ನನ್ನ ಟ್ರ್ಯಾಕಿಗೆ ತರೋಕ್ಕೆ ಹೋದರೆ ಅವನ ಮ್ಯೂಸಿಕ್ ಹೊರಟೋಗುತ್ತೆ, ನಂಗೆ ಅವನ ಮ್ಯೂಸಿಕ್ ಬೇಕು, ನನ್ನ ಥರ ಹಾಡೋದೇನು ಬೇಕಾಗಿಲ್ಲ ಅಂತ. ಈ ಥರದೊಂಥರ ಲಿಬರ್ಟಿ ಇದ್ದಂಥ ಸಂಗೀತ ನಿರ್ದೇಶಕರು ಅವರು. ಕಾಕನಕೋಟೆ ಮದ್ರಾಸ್ನಲ್ಲಿ ಬಹಳ ಪ್ರಸಿದ್ಧವಾದ ನಾಟಕ ಅದು. ಕಾಕನಕೋಟೆ ಮದ್ರಾಸ್ನಲ್ಲಿ ಒಂದು ಶೋ ಆದಾಗ ಅಲ್ಲೊಬ್ಬರು ನಿರ್ಮಾಪಕರು ಇದನ್ನು ಸಿನಿಮಾ ಮಾಡ್ತೀವಿ, ಸಿನಿಮಾ ಮಾಡ್ತೀವಿ ಅಂತ ಬಂದಾಗ ಅದಕ್ಕೆ ಕಾಕನಕೋಟೆ ನಾಟಕಕ್ಕೆ ಸಂಗೀತ ಕೊಟ್ಟವರು ಸಿ ಅಶ್ವಥ್. ಸರಿ, ಸಿ ಅಶ್ವಥೇ ಇದನ್ನು ಸಂಗೀತ ಮಾಡಲಿ ಅಂಥೇಳಿ ನಿರ್ಧಾರ ಆಯಿತು. ಆದರೆ ಸಿ ಅಶ್ವಥಿಗೆ ನಾನು ಸಂಗೀತ ನಿರ್ದೇಶಕ ಆಗೋದಕ್ಕೆ ಧೈರ್ಯ ಇರಲಿಲ್ಲ, ಯಾಕೆಂದರೆ ನಂಗೆ ಆರ್ಕೆಸ್ಟ್ರೈಸೇಷನ್ ಗೊತ್ತಿಲ್ಲ ನನಗೆ, ಅದರಿಂದ ಜಿ ಕೆ ವೆಂಕಟೇಶ್ ಹತ್ರ ಮಾಡಿಸೋಣ. ಸರಿ, ಎಲ್ಲರೂ ಎನ್ ಆರ್ ಕಾಲೋನಿಯ ರಾಮ ಮಂದಿರದಲ್ಲಿ ಕೂತು ಈ ಕಾಕನಕೋಟೆ ನಾಟಕದ ಹಿನ್ನೆಲೆ ಸಿದ್ಧತೆಯ ಸಭೆ. ಅಲ್ಲಿ ಒಂದೇ ಮಾತು ಸಿ ಅಶ್ವಥ್, ಇಲ್ಲ ಸಾಧ್ಯನೇ ಇಲ್ಲ. ಸರಿ, ಜಿ ಕೆ ವೆಂಕಟೇಶ್ ಮದ್ರಾಸ್ಗೆ ಜಿ ಕೆ ವೆಂಕಟೇಶನ್ ಹುಡುಕೊಂಡು ಈ ತಂಡ ಹೋಯಿತು. ತಂಡ ಹೋದರೆ ಜಿ ಕೆ ವೆಂಕಟೇಶ್ ಹತ್ರ ಕೇಳಿ ಅಶ್ವಥನ್ ಕೇಳಿದ್ರಿ, ಕಷ್ಟ ಏನು ನಿಂಗೆ ಮ್ಯೂಸಿಕ್ ಡೈರೆಕ್ಟರ್ ಆಗೋಕ್ಕೆ ಅಂತ. ಅಲ್ಲ, ನಂಗೆ ಸಂಗೀತ ಗೊತ್ತು, ಆದರೆ ಆರ್ಕೆಸ್ಟ್ರೈಸೇಷನ್ ಗೊತ್ತಿಲ್ಲ, ಹಂಗಾಗಿ ನಾನು ನೀವಾದರೆ ಮಾಡಿಬಿಡ್ಬೋದು ಅಂತ. ಜಿ ಕೆ ವೆಂಕಟೇಶ್ ಜಾಗದಲ್ಲಿ ಇನ್ನು ಯಾವುದೇ ಸಂಗೀತ ನಿರ್ದೇಶಕ ಇದ್ದರೂ ನೀವು ಸಂಗೀತ ಮಾಡಿ ಅಂತ ಬಂದಿರೋ ಅವಕಾಶನ ಖಂಡಿತ ಬಿಡ್ತಿರಲಿಲ್ಲ. ಆದರೆ ಜಿ ಕೆ ವೆಂಕಟೇಶ್ ಒಂದೇ ಮಾತು ಹೇಳಿದ್ರು, ಕನ್ನಡ ಚಿತ್ರರಂಗಕ್ಕೆ ಸಿ ಅಶ್ವಥ್ ಅಂತ ಸಂಗೀತ ನಿರ್ದೇಶಕರ ಅವಶ್ಯಕತೆ ಇದೆ, ಅವ್ರದ್ದು ಏನು ಆರ್ಕೆಸ್ಟ್ರೈಸೇಷನ್ ಮಾತ್ರ ಕಷ್ಟ ತಾನೇ, ವೈದ್ಯನಾಥನ್ ನಾನು ಕಳಿಸ್ಕೊಡ್ತೀನಿ, ವೈದ್ಯ ಅದಕ್ಕೆ ಸಂಗೀತ ಅವ್ರಿಗೆ ಆರ್ಕೆಸ್ಟ್ರೈಸೇಷನ್ ಮಾಡಿಕೊಡ್ತಾರೆ ಅಂಥೇಳಿ. ಜಿ ಕೆ ವೆಂಕಟೇಶ್ ಈ ಥರದ್ದು ನಿರ್ಧಾರ ತಗೊಂಡಿದ್ದರಿಂದ ಮುಂದೆ ಅಶ್ವಥ್ ವೈದಿ ಅಂತ ಒಂದು ಸಂಗೀತ ನಿರ್ದೇಶಕ ಜೋಡಿನೇ ಸೃಷ್ಟಿಯಾಯಿತು. ಬಾಡದ ಹೂ ಇರ್ಬೋದು, ನಾರದ ವಿಜಯ, ಭೂಲೋಕದಲ್ಲಿ ಯಮರಾಜ, ಬಾಡದ ಹೂವು, ಈ ಥರದ ಅದ್ಭುತ ಕಮರ್ಷಿಯಲ್ ಕೂಡ ಹಿಟ್ಟಾದಂತಹ ಸಿನಿಮಾಗಳನ್ನು ಅಶ್ವಥ್ ವೈದಿ ಜೋಡಿ ಕೊಡೋದಕ್ಕೆ ಸಾಧ್ಯ ಆಯಿತು. ಎಷ್ಟರ ಮಟ್ಟಿಗೆ ಅಂತಂದರೆ, ಕಾಕನಕೋಟೆ ಇಡೀ ಸಿನಿಮಾ ಆಗೋವರೆಗೂ ಜಿ ಕೆ ವೆಂಕಟೇಶ್ ಜೊತೆಗಿದ್ದರು, ಏನೇನು ಹೇಳೋದಕ್ಕೆ ಸಾಧ್ಯ ಅಂಥೇಳಿ ಪ್ರಯತ್ನ ಪಟ್ಟರು. ಅದರಲ್ಲೊಂದು ಹಾಡು ಕೂಡ ಅವರು ಅಶ್ವಥ್ ಜೊತೆಗೆ ಹೇಳಿದ್ದಾರೆ, ಕರಿಹೈದನ್ ಎಂಬುವರು ಮಾದೇಶ್ವರ ಅಂಥೇಳಿ. ಈ ಹಾಡಿನ ವಿಶೇಷ ಏನು ಅಂತಂದರೆ, ಕನ್ನಡ ಕಂಡಂತಹ 3 ಅದ್ಭುತ ಸಂಗೀತ ನಿರ್ದೇಶಕರು ಸಿ ಅಶ್ವಥ್, ಬಿ ವಿ ಕಾರಂತ್, ಜಿ ಕೆ ವೆಂಕಟೇಶ್, 3 ಜನ ಒಟ್ಟಿಗೆ ಹಾಡಿರುವ ಅತ್ಯಂತ ಅಪರೂಪದ ಹಾಡಿದು. ತುಂಬ ಜನನ ಜಿ ಕೆ ವೆಂಕಟೇಶ್ ಈ ಥರದಲ್ಲಿ ಗಾಯಕರಲ್ಲೂ ಕೂಡ, ರತ್ನಮಾಲಾ ಪ್ರಕಾಶ್ ಒಂದು ಸಿನಿಮಾದಲ್ಲಿ ಅವ್ರನ್ನ ಹಾಡ್ಸೋಣ, ಈ ಥರದಲ್ಲಿ ಹೊಸ ಹೊಸೊಬ್ಬರನ್ನು ಸದಾ ಹುಡುಕ್ತಾ ಇದ್ದರು. ಆಮೇಲೆ ಇನ್ನೊಂದು ಬಹಳ ದೊಡ್ಡ ಕತೆ, ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ. ಕನ್ನಡದಲ್ಲಿ ಕವಿಗೀತೆಗಳು ಅಂತ ಏನಾದರೂ ಇದ್ದರೆ ಅದನ್ನು ಹುಟ್ಟಿಗೆ ಕಾರಣ ಆದವರು ಜಿ ಕೆ ವೆಂಕಟೇಶ್ ಅವರು.
ಕನ್ನಡದಲ್ಲಿ ಕವಿಗೀತೆಗಳನ್ನು ಅಳವಡಿಸ್ಕೊಳ್ಳೋ ಒಂದು ಪರಂಪರೆಯನ್ನು ಅವರು ಶುರು ಮಾಡಿದ್ರು. ಅವ್ರಿಗೊಂದು ಬಹಳ ದೊಡ್ಡ ಆಸೆ ಇತ್ತು ಜಿ ಕೆ ವೆಂಕಟೇಶ್ಗೆ, ಏನು ಅಂತಂದರೆ ಕುವೆಂಪು ಹತ್ರ ಒಂದು ಚಿತ್ರಗೀತೆ ಬರೆಸ್ಬೇಕು ಅಂತ. ಬೇರೆ ಭಾಷೆಯಲ್ಲೆಲ್ಲ ಜ್ಞಾನಪೀಠದವ್ರು ಬರೀತಾರೆ ಅಂಥೇಳಿ ಇವ್ರು ಹೋದಾಗೆಲ್ಲ, ಮೈಸೂರಿಗೆ ಹೋದಾಗೆಲ್ಲ ಕುವೆಂಪು ಮನೆಗೆ ಹೋಗಿ ಒಂದು ಚಿತ್ರಗೀತೆ ಬರ್ಕೊಡಿ, ಚಿತ್ರಗೀತೆ ಬರ್ಕೊಡಿ ಅಂತ ಅಂದರು. ಕುವೆಂಪು ಏನು ಚಿತ್ರಗೀತೆ ಅಲ್ಲ, ಅದು ನನ್ನ ಕ್ಷೇತ್ರ ಅಲ್ಲ ಅಂಥೇಳಿ ಯಾವಾಗಲೂ ಅವ್ರನ್ನ ವಾಪಸ್ ಕಳಿಸೋರು. ಕೊನೆ ಕುವೆಂಪುದೊಂದು ಕವನ ತೊಗೊಂಡು ಹೋಗಿ, ನೋಡಿ ಇದಕ್ಕೆ ನಾನು ಟ್ಯೂನ್ ಮಾಡ್ತೀನಿ, ಒಪ್ಪಿಗೆ ಕೊಡಿ ಸಿನಿಮಾದಲ್ಲಿ ಬಳಸ್ಕೊಳಕ್ಕೆ. ಕುವೆಂಪು ಇಲ್ಲ, ಸಿನಿಮಾದಲ್ಲಿ ಬಳಸಬಾರ್ದು ಬಳಸಬಾರ್ದು ಅಂದ್ ಮೊದಲಿಂದಲೂ ಕುವೆಂಪು ವಾದ ಅದು. ಏ ನಾನು ವೈಸ್ ಚಾನ್ಸಲರ್ ಆದವನು, ನಮ್ಮ ಕನ್ನಡ ಹುಡುಗರಿಗೆ ತಪ್ಪು ಸಂದೇಶ ಹೋಗುತ್ತೆ, ಸಿನಿಮಾಕ್ಕೆಲ್ಲ ಕುವೆಂಪು ಬರೀತಾರೆ ಅಂತ ಈ ಥರದ ಮನೋಭಾವ ಕುವೆಂಪುದು. ಕೊನೆಗೆ ಜಿ ಕೆ ವೆಂಕಟೇಶ್ ಹಾರ್ಮೋನಿಯಮನ್ನು ಉದಯ ರವಿಗೆ ತೊಗೊಂಡು ಹೋಗಿ ಒಂದು ಟ್ಯೂನನ್ನು ಕೇಳಿಸಿದ್ರೆ ಕುವೆಂಪು ಭಾಳ ಇಷ್ಟಪಟ್ಟರು, ಈ ಹಾಡನ್ನು ಖಂಡಿತ ಬಳಸ್ಕೊಳ್ಳಿ ಅಂಥೇಳಿ. ಗೌರಿ ಸಿನಿಮಾ, ಗೌರಿ ಸಿನಿಮಾದಲ್ಲಿ ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ಅನ್ನೋ ಹಾಡು ಬಳಕೆ ಆಯಿತು. ಅಲ್ಲಿಂದ ಒಂದು ಕವಿಗೀತೆಯ ಒಂದು ಪರಂಪರೆ ಕೂಡ ಕನ್ನಡ ಚಿತ್ರರಂಗದಲ್ಲಿ ಶುರುವಾಯಿತು. ಜಿ ಕೆ ವೆಂಕಟೇಶ್ ನಂಗೆ ಯಾವಾಗಲೂ ಒಂದು ಘಟನೆ ಹೇಳೋರು, ಮೈಸೂರು ವಿಶ್ವವಿದ್ಯಾನಿಲಯದ ಸೆನೆಟ್ ಹಾಲ್ನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಜಿ ಕೆ ವೆಂಕಟೇಶ್ ಕೂಡ ಕೂತಿದ್ದಾರೆ ಸಭಿಕರ ನಡುವೆ. ಕುವೆಂಪು ಜಿ ಕೆ ವೆಂಕಟೇಶ್ ಹತ್ರ ಬಂದು ಹೇಳಿದ್ರು, ಪ ನೀನೊಂದು ಬಳಸಿದೆಯ ವಿಶ್ವ ಜೀವನ ಒಂದು ಪಾರವಿಲ್ಲದ ಸಿಂಧು ಮೇಲೆ ನರ್ತೊರೆಕೆ ಎದ್ದು ಬೋರ್ಗರೆಯುತ್ತರೆ ನೀರೆ ಅದರಂತರಾಳದಲ್ಲಿ ಗುಪ್ತಗಾಮಿನಿಯಾಗಿ ಹೃದಯಗಳು ನಲಿಯುತ್ತೀರೆ ಪ್ರೇಮ ತೀರ್ತದೆ ಇಂದು ಅಂತ ಒಂದು ಸಾಲಿದೆಯಪ್ಪ. ಅದಕ್ಕೆ ನೀನೊಂದು ಸಿತಾರ್ ಬಳಸಿದೆಯಲ್ಲ, ನಾನು ಏನು ಬರೆದಿದ್ನೋ ಅದು ಪೂರ್ತಿ ಸಾರ್ಥಕ ಆಯಿತು ಅಂಥೇಳಿ ಜಿ ಕೆ ವೆಂಕಟೇಶ್ ಈ ಘಟನೆ ಹೇಳಿ ಹೇಳೋರು. ನಂಗೆ ರಾಷ್ಟ್ರ ಪ್ರಶಸ್ತಿ ಬಂದಿಲ್ಲ ಅಂದ್ ಬೇಜಾರಿಲ್ಲ, ಕುವೆಂಪು ಅಂತ ರಾಷ್ಟ್ರಕವಿ ಮೆಚ್ಕೊಂಡ್ರಲ್ಲ ನನ್ನ ಕಂಪೋಸಿಷನ್ನು, ಅದೇ ದೊಡ್ಡ ರಾಷ್ಟ್ರ ಪ್ರಶಸ್ತಿ ಅಂತೇಳಿ ಜಿ ಕೆ ವೆಂಕಟೇಶ್ ಈ ಥರದಲ್ಲಿ ಒಂದು ರೀತಿಯಲ್ಲಿ ಅದ್ಭುತಗಳನ್ನು ಸೃಷ್ಟಿ ಮಾಡ್ತಾ ಹೋದವರು. ಅವರು ಸೃಷ್ಟಿ ಮಾಡಿದ ಅದ್ಭುತಗಳು ಎಂತೆಂತಹದು, ಅವರ ಜೀವನ ಯಾನ ಏನಿತ್ತು ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಿಂದ ಆರಂಭ ಮಾಡೋಣ. Thank you.